ಇವತ್ತು ಬೆಳಗಿನ ತಿಂಡಿಗೆ ಗೋಧಿ ನುಚ್ಚಿನಿಂದ ಪೊಂಗಲ್ ಮಾಡಿದ್ದೀನಿ. ಅಕ್ಕಿ ಬದಲು ಗೋಧಿ ನುಚ್ಚನ್ನು ಯೂಸ್ ಮಾಡಿದ್ದೀನಿ. ವೆಯ್ಟ್ ಲಾಸ್ಗೆ ಕೂಡ ಒಳ್ಳೆಯದು, ಡಯಾಬಿಟೀಸ್ ಇರೋರಿಗೆ ಇದು ತುಂಬಾ ಒಳ್ಳೆಯದು, ಹಾಗೆಯೇ ಹೊಟ್ಟೆಗೂ ಹಿತವಾಗಿರುತ್ತೆ. ಹಾಗೆ ನಾರ್ಮಲಿ ನಾವು ಪೊಂಗಲ್ಗೆ ಬರೀ ಹೆಸರುಬೇಳೆ ಮಾತ್ರ ಹಾಕೋದು, ಬಟ್ ನಾನು ಈ ಸಲ ಎಲ್ಲ ಬೇಳೆಗಳನ್ನೂ ಹಾಕಿ ಮಾಡ್ತೀನಿ. ಈ ಸಲ ಅಂತಲ್ಲ, ಪ್ರತಿ ಸಲನೂ ಕಿಚಡಿ ಆಗಲಿ ಅಥವಾ ಪೊಂಗಲಾಗಲಿ ಮಾಡೋವಾಗ ಎಲ್ಲ ಬೇಳೆನೂ ಯೂಸ್ ಮಾಡ್ತೀನಿ. ಬಿಕಾಸ್ ವೆಜಿಟೇರಿಯನ್ಸ್ಗೆ ಬೇಳೆ ಕಾಳುಗಳಿಂದಲೇ ನಮಗೆ ಪ್ರೋಟೀನ್ಸ್ ಎಲ್ಲ ಸಿಗೋದು. ಹಾಗಾಗಿ ಅರ್ಧ ಕಪ್ನಲ್ಲಿ 3 ಟೇಬಲ್ಸ್ಪೂನಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ, 2 ಟೇಬಲ್ಸ್ಪೂನಷ್ಟು ಕೆಂಪು ಬೇಳೆ, ಹಾಗೆ 2 ಟೇಬಲ್ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡಾಗಿದ್ದರೆ 1/4 ಕಪ್ಪನ್ನು 3 ಬೇಳೆಗಳನ್ನು 1/4 ಕಪ್ ತೊಗೋಬೋದು. ಇದನ್ನು ಒಂದು ಬಟ್ಲಿಗೆ ಹಾಕಿ ತಿಟ್ಕೋತಾ ಇದ್ದೀನಿ. ಎಲ್ಲ ಸೇರಿ 3 ಬೇಳೆನೇ ಸೇರಿ 1/2 ಕಪ್ ಆಗಿದೆ. 1/4 ಕಪ್ನಷ್ಟು ಗೋಧಿ ನುಚ್ಚನ್ನ ತೊಗೊಂಡಿದ್ದೀನಿ. ಗೋಧಿ ನುಚ್ಚಿನ ಜಾಗದಲ್ಲಿ ನೀವು ಅಕ್ಕಿ ಬೇಕಾದರೂ ಹಾಕ್ಕೋಬೋದು, ಮಿಲೆಟ್ಸ್ ಬೇಕಾದರೂ ಹಾಕ್ಕೋಬೋದು, ಕೀನ್ವ ಬೇಕಾದರೂ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು. ಈಗ ಅದನ್ನೆಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಯೋಕ್ಕೆ ಇಡೋಣ. ಅದು ನೆನೆಯೋಷ್ಟೊತ್ತಿಗೆ ನಾನಿಲ್ಲಿ ಟೊಮೆಟೊ ಗೊಜ್ಜಿಗೆ ಟೊಮೆಟೊನ ಹೆಚ್ಚಿಟ್ಕೋತಾ ಇದ್ದೀನಿ. ಒಂದು 10 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹಣ್ಣಾಗಿರುವಂತಹ ಟೊಮೆಟೊ. ಇದನ್ನು ಮೇಲ್ಗಡೆ ಆ ಗ್ರೀನ್ ಕಲರ್ ತೆಗೆದುಬಿಟ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಎಲ್ಲ ಥರ ಬೇಳೆ ಹಾಕಿರೋದ್ರಿಂದ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಹಾಗಾಗಿ ಬೇಳೆಗಳ ಯೂಸ್ ಮಾಡಿರೋದ್ರಿಂದ ಬ್ಲೋಟಿಂಗ್ ಕೂಡ ಕೆಲವರಿಗೆ ಫೀಲ್ ಆಗುತ್ತೆ. ಹಾಗಾಗಿ ನೆನೆಸೋದು ತುಂಬಾ ಮುಖ್ಯ. ರಾತ್ರಿನೇ ಬೇಕಿದ್ರೆ ನೀವು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು, ಬೇಗ ಆಗುತ್ತೆ. ಬರೀ ಪೊಂಗಲ್ ತಿನ್ನೋಕ್ಕೆ ಹಾಗೆ ಬೇಜಾರು ಅಂತ ನಾನು ಟೊಮೆಟೊ ಗೊಜ್ಜನ್ನ ಕೂಡ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಟೊಮೆಟೊ ಗೊಜ್ಜು. ನೀವು 2-3 ದಿವಸ ಇಟ್ಕೊಂಡು ಫ್ರಿಜ್ನಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಸೊ ಇದನ್ನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಪೊಂಗಲ್ಗೆ ನಾನು ಯಾವಾಗಲೂ ಫ್ರೆಶ್ಶಾಗಿ ಮೆಣಸನ್ನು ಪುಡಿ ಮಾಡ್ಕೋತೀನಿ. ರೆಡಿಮೇಡ್ ಪುಡಿನ ಆದಷ್ಟು ಯೂಸ್ ಮಾಡೋದಿಲ್ಲ, ಅದಷ್ಟು ನಿಮಗೆ ಒಳ್ಳೆ ಘಮ ಕೊಡೋದಿಲ್ಲ, ಟೇಸ್ಟ್ ಕೂಡ ಕೊಡೋದಿಲ್ಲ. ಒಂದು 1/2 ಸ್ಪೂನಷ್ಟು ಕಾಳುಮೆಣಸಿನ ಈ ಥರ ಕುಟಾಣಿಗೆ ಹಾಕ್ಕೊಂಡು ಕಲ್ಲಿನಲ್ಲಿ ಕುಟ್ಕೋತಾ ಇದ್ದೀನಿ. ಬೇಕಂದರೆ ಮಿಕ್ಸರ್ಗೆ ಬೇಕಾದ್ರೆ ಹಾಕೋಬೋದು, ಬಟ್ ತುಂಬ ಫೈನ್ ಪೌಡ್ರ್ ಆದರೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಈ ಥರ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಈಗ ಇದು ಕೂಡ ರೆಡಿಯಾಗಿದೆ, ಒಳ್ಳೆ ಘಮ ಬರುತ್ತೆ ಇದು ಪೊಂಗಲ್ಗೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಬೇಳೆಗಳೆಲ್ಲ ಸೇರಿ 1/2 ಕಪ್ಪು, ಗೋಧಿ ನುಚ್ಚು 1/4 ಕಪ್ಪು, ಅಂದರೆ ಒಟ್ಟು 3/4 ಕಪ್ ಅಳತೆಯಲ್ಲಿ ಮಾಡ್ತಾ ಇರೋದು. 3 ಜನಕ್ಕೆ ಇದು ಚೆನ್ನಾಗಾಗುತ್ತೆ. ಈಗ ಇಲ್ಲಿ ಸಣ್ಣ ಕುಕ್ಕರಲ್ಲಿ ನಾನು ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಅದು ಸಿಡಿದ ಮೇಲೆ ಒಂದು ಸ್ವಲ್ಪ ಇಂಗು ಕೂಡ ಘಮಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಬೇಳೆಗಳು ಯೂಸ್ ಮಾಡಿರೋದ್ರಿಂದ ಬ್ಲೋಟಿಂಗ್ ಆಗಬಾರ್ದು ಅಂತ. 1 ಸ್ಪೂನಷ್ಟು ಜೀರಿಗೆ, ಕುಟ್ಟಿಟ್ಕೊಂಡಿರುವಂತಹ ಮೆಣಸು, ಶುಂಠಿನ 1/2 ಸ್ಪೂನಷ್ಟು ತುರಿದು ಹಾಕ್ತಾ ಇದ್ದೀನಿ. 1/2 ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದರೆ ಮೆಣಸು ಕೂಡ ಹಾಕಿರೋದ್ರಿಂದ ತುಂಬ ಖಾರ ಆದರೆ ಪೊಂಗಲ್ ಚೆನ್ನಾಗಿರಲ್ಲ. ಪೊಂಗಲ್ ಯಾವಾಗಲೂ ಹೊಟ್ಟೆಗೆ ಹಿತವಾಗಿರಬೇಕು, ತುಂಬ ಖಾರ ಖಾರವಾಗಿದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ 2 ಹಾಕಿರೋದು. ಒಂದು ಸ್ವಲ್ಪ ಅರಶಿನದ ಪುಡಿ ಕೂಡ ಹಾಕಿ, ನಾವು ನೆನೆಸಿಟ್ಟಿರೋ ಬೇಳೆ ಗೋಧಿ ನುಚ್ಚಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ 1-2 ನಿಮಿಷ ಮೀಡಿಯಂ ಉರಿನಲ್ಲಿ. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಒಳ್ಳೆ ಘಮ ಬರುತ್ತೆ, ಹುರ್ಕೊಂಡು ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಈಗ ತೊಗೊಂಡಿರೋ ಅಳತಿನಲ್ಲೇ 3 ಟೈಮ್ಸ್ ನೀರು ಹಾಕ್ಬೋದು. 1/4 ಕಪ್ಪು ಬೇಳೆ ಮತ್ತು ನುಚ್ಚಿನ ಸೇರಿದ್ರೆ 1/4 ಕಪ್ ಆಗುತ್ತೆ. 1/4 ಕಪ್ ನೀರನ್ನೇ ಬೇಕಾದ್ರೆ 3 ಸಲ ಹಾಕ್ಬೋದು. ನಾನು ಫುಲ್ 1 ಕಪ್ ನೀರನ್ನು 3 ಕಪ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಪೊಂಗಲ್ ನೀರಾಗಿದ್ದರೆ ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಹಾಗೆಯೇ ಗೋಧಿ ನುಚ್ಚು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಆರದ ಮೇಲೆ. ಹಾಗಾಗಿ ನಾನು 3 ಕಪ್ ಹಾಕಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಒಗ್ಗರಣೆ ಕೂಡ ನೀವು ಹಾಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ನಾನು ಪ್ರತಿ ವೀಡಿಯೋಲಿ ಹೇಳೋ ಹಾಗೆಯೇ ಮೀಡಿಯಂ ಉರಿನಲ್ಲಿ ನಾನು 1 ವಿಸಿಲ್ ಕೂಗಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಪೊಂಗಲ್ ನಾರ್ಮಲಿ ಎಷ್ಟು ಹೊತ್ತು ಬೇಯಿಸ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಈಗ ನಾನು ಈ ಕುಕ್ಕರ್ನ ಪಕ್ಕದ ಸ್ಟೌವ್ಗೆ ಇಟ್ಬಿಟ್ಟು ಟೊಮೆಟೊ ಗೊಜ್ಜು ರೆಡಿ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಕೂಗಿ ಆರೋಷ್ಟೊತ್ತಿಗೆ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿರುತ್ತೆ. 2 ಟೇಬಲ್ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಘಮಕ್ಕೆ ಇಂಗು, ಕಡಲೆಬೇಳೆ,
ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ, ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕಿ ಎಲ್ಲ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋದಿಲ್ಲ, ಹಾಗೆ ಬೇಯಿಸ್ಕೊಳ್ಳೋದು. ಸೊ ಎಣ್ಣೆನಲ್ಲೇ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಬೇಯುತ್ತೆ, ಹಾಗಾಗಿ ನಾನು ಇಲ್ಲಿ 1 ರಿಂದ 1.5 ಸ್ಪೂನಷ್ಟು ಕಲ್ಲುಪ್ಪು, 1.5 ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಈ ಟೊಮೆಟೊ ಗೊಜ್ಜಿಗೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು, ಹಾಕದೇ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ನೀವು ಹಾಕೋಬೋದು, ಉಪ್ಪು ಬೆಲ್ಲ ಎಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿನಲ್ಲಿ ಇದನ್ನು ಒಂದು 5 ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯೋಕ್ಕಿಡ್ತಾ ಇದ್ದೀನಿ. ಈಗ ನೋಡಿ 5 ನಿಮಿಷ ಆಗಿದೆ, ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಇಲ್ಲಿ ನಾನು MTR ರಸಂ ಪೌಡ್ರ್ ತೊಗೊಂಡಿದ್ದೀನಿ. ಈ ಪ್ಯಾಕೆಟು 10 ರುಪೀಸ್ ಪ್ಯಾಕೆಟ್ ಇದು, ಇದು ಫುಲ್ ಪ್ಯಾಕೆಟ್ ಹಾಕಿಲ್ಲ, ಒಂದು 80% ಅಷ್ಟು ಹಾಕಿದ್ದೀನಿ, ಒಂದು 2-3 ಸ್ಪೂನಷ್ಟು ಹಾಕಿದ್ದೀನಿ. ನೀವು ಯಾವುದೇ ಸಾರಿನ ಪುಡಿ ಬೇಕಾದರೂ ಹಾಕೋಬೋದು, MTRೇ ಹಾಕಬೇಕು ಅಂತೇನಿಲ್ಲ. ಬಟ್ ನಮ್ಮನೇಲಿ MTR ರಸಂ ಪೌಡ್ರ್ ತುಂಬಾ ಇಷ್ಟಪಡ್ತೀವಿ ನಾವು, ಅದರಿಂದ ಅದನ್ನೇ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಅನಿಸ್ತು, 2 ಸ್ಪೂನ್ ಹಾಕಿದ್ದೆ, ಈಗಿನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಟೊಮೆಟೊ ಗೊಜ್ಜಿನ ನೀವು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಯಾವುದಕ್ಕೆ ಬೇಕಾದರೂ ಕಲಸ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಪೊಂಗಲ್ಗೆ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಸೊ ಹಾಗಾಗಿ ನಾನು ಬರೀ ಪೊಂಗಲ್ ತಿನ್ನೋಕ್ಕೆ ಬೋರ್ ಆಗುತ್ತೆ ಅಂತ ಇದನ್ನು ಮಾಡ್ತಾಯಿರೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಸಣ್ಣೂರಿನಲ್ಲೇ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ, ಇದರದ್ದು ಘಾಟೆಲ್ಲ ಹೋಗಿದೆ, ಹಸಿ ಇದು ಎಲ್ಲ ಹೋಗಿದೆ. ಆ ಕಡೆ ಪೊಂಗಲ್ ಕೂಡ ರೆಡಿಯಾಗಿದೆ, ಕುಕ್ಕರ್ ಕೂಗಿ ಆರಿದೆ. ಎರಡನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಗೋಧಿ ನುಚ್ಚಿನ ಪೊಂಗಲ್, ಹಾಗೆಯೇ ಟೊಮೆಟೊ ಗೊಜ್ಜು ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ.